ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನು ವ್ಲಾಗ್ ಇನ್ ಕನ್ನಡ. ಎಸ್ ಸ್ನೇಹಿತರೆ, ಇವಾಗ ನಾನು ಸುನಿಮಾ ಇಬ್ರು ಒಂದು ಮೂವಿ ಹೊರಡೋಣ ಅಂತೇಳಿ. ಸೊ ಹೊಸ ಮೂವಿ ಪ್ರೀಮಿಯರ್ ಶೋ, ಪ್ಯಾನ್ ಇಂಡಿಯಾ ಮೂವಿ. ಯಾವ ಮೂವಿ ಅಂತ ಗೆಸ್ ಮಾಡಿ ಕಾಮೆಂಟ್ ಮಾಡಿ ಆಯ್ತಾ. ಎಸ್, ಯಾವ ಮೂವಿ ಅಂತ ಗೊತ್ತಾಗಬೇಕು ಅಂದರೆ ವಿಡಿಯೋ ಎಂಡ್ ತನಕ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ಇದು ಐ ಥಿಂಕ್ ತುಂಬ ಹೀರೋ, ತುಂಬ ಹೀರೋಯಿನ್, ತುಂಬ ಎಂಟರ್ಟೈನ್ಮೆಂಟ್ ಆಗಿರುವಂತ ಒಂದು ಮೂವಿ, ತುಂಬ ಥ್ರಿಲ್ಲರ್ ಮತ್ತೆ ರಿಯಲ್ ಲೈಫ್ ಬೇಸ್ಡ್ ಮೂವಿ. ನೋಡೋಣ ಬನ್ನಿ, ಮೂವಿ ಯಾವುದು. ಎಸ್, ಸಿಗ್ತೀವಿ ಬನ್ನಿ, ಎಲ್ಲರೂ ಹೊರಡ್ತಾ. ಎಸ್, ಓಕೆ ಬನ್ನಿ ಬನ್ನಿ. ಬಟ್ ತುಂಬ ಚೆನ್ನಾಗಿದೆಯಂತೆ ಮೂವಿ. ಫೈನಲಿ ರೀಚ್ ಆಗಿದ್ವಿ ಒರೈನ್ ಮಾಲ್ಗೆ. ಸೊ ಒರೈನ್ ಮಾಲಲ್ಲಿ ಹಬ್ಬಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ, ಕ್ರಿಸ್ಮಸ್ ಹಬ್ಬಕ್ಕೆ ಹಾಗೆ ನ್ಯೂ ಇಯರ್ಗೆ. ಫೈನಲಿ ರೀಚ್ ಆದ್ವಿ ಒರೈನ್ ಮಾಲ್ಗೆ. ಸೊ ಈಗ ಪ್ರೀಮಿಯರ್ ಶೋ ಬಂದು ಸೆಕೆಂಡ್ ಫ್ಲೋರಲ್ಲಿ ಏನೋ ಇದೆ, ಈಗ ಹೊರಡಬೇಕು. ಡೆಕೋರೇಷನ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾನು ಯೂಶ್ವಲಿ ಎಲ್ಲ ಪ್ರೀಮಿಯರ್ ಶೋಗೂ ಹೋಗಲ್ಲ, ಬಟ್ ಈ ಸ್ಪೆಷಲ್ ಈ ಪ್ರೀಮಿಯರ್ ಶೋಗೆ ಹೋಗಲೇಬೇಕು ಅಂತ ಹೇಳಿ ಬಂದಿದ್ದು. ಸೊ ಇನ್ವಿಟೇಷನ್ ಕೊಟ್ಟಾಗ ಎಸ್ ಡೆಫಿನೆಟ್ಲಿ ನಾನು ಹೋಗಲೇಬೇಕು ಅಂತ ಹೇಳಿ ಬಂದಿದ್ದು. ಯಾಕಂದರೆ ಇದು ಸತ್ಯ ಆಧಾರಿತವಾದಂತಹ ಒಂದು ಮೂವಿ ಅಂತ ಹೇಳ್ಬೋದು. ಮತ್ತು ಒಬ್ಬ ನಿಜ ಜೀವನದಲ್ಲಿ ಒಬ್ಬ ವ್ಯಕ್ತಿ ಹೇಗೆಲ್ಲ ಕಷ್ಟಪಟ್ಟು ಮುಂದೆ ಬಂದಿದ್ದಾರೆ ಅನ್ನೋದ್ರ ಮೇಲೆ ಈ ಮೂವಿಯನ್ನು ಚಿತ್ರೀಕರಿಸಲಾಗಿದೆ. ಸೊ ಬನ್ನಿ ಒಳಗಡೆ ಹೋಗೋಣ. ಸೊ ನಾನು ಹೇಳ್ದಂಗೆ ಈಗ ಆಲ್ರೆಡಿ ಕ್ರಿಸ್ಮಸ್ಗೆಲ್ಲ ಡೆಕೋರೇಷನನ್ನು ಮಾಡಿದ್ದಾರೆ. ತುಂಬ ಜನ ಸೆಲೆಬ್ರಿಟೀಸ್ ಬರ್ತಿದ್ರು. ಸೊ ಮೂವಿನ ಮಾಡಿರುವಂಥವ್ರೆಲ್ಲರೂ ಕೂಡ ಬರ್ತಿದ್ರು, ತುಂಬ ಚೆನ್ನಾಗಿತ್ತು. ಸೊ ಈಗ ಇಲ್ಲಿ ಬಂದು ನಿಂತಿದ್ದೀವಿ. ತುಂಬ ಜನ ಇಲ್ಲಿ ಇಂಟರ್ವ್ಯೂಗೆ ಅಂತೇಳಿ ರೆಡಿ ಮಾಡ್ಕೊಂಡಿದ್ದಾರೆ. ಈಗ ಪ್ರೆಸ್ ಮೀಟ್ ಕೂಡ ಶುರು ಆಯ್ತು, ತುಂಬ ಜನ ವೇಟ್ ಮಾಡ್ತಿದ್ರು. ಹಾಯ್ ಸರ್. ಹಲೋ, ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು? ಎಸ್, ಚೆನ್ನಾಗಿದ್ದೀನಿ. ನಮ್ಮ ಜೊತೆ ಇವತ್ತಿದ್ದಾರೆ ಭರತ್ ಅವರು. ಸೊ ಇದರಲ್ಲಿ ಮೇನ್ ಕ್ಯಾರೆಕ್ಟ್ರು ಕೂಡ ಅಂತ ಹೇಳ್ಬೋದು, ಮೇನ್ ಕ್ಯಾರೆಕ್ಟರ್ ರೋಲ್ ಅವರ ಮಗನಾಗಿ ಮಾಡಿದ್ದಾರೆ. ಹೇಗಿದೆ ನಿಮ್ಮ ಎಕ್ಸ್ಪೀರಿಯೆನ್ಸ್, ಹೇಗಿತ್ತಪ್ಪ ಈ ಮೂವಿಲಿ? ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಪ್ರಮೋಷನ್ ಕೂಡ ಆಲ್ ಓವರ್ ಇಂಡಿಯಾ ಪ್ರಮೋಷನ್ ಮುಗಿಸ್ಕೊಂಡು ಬಂದಿದ್ದೀವಿ. ಆ್ಯಂಡ್ ಎಲ್ಲ ಕಡೆ ಅದ್ಭುತವಾದಂಥ ರೆಸ್ಪಾನ್ಸು. ಆ್ಯಂಡ್ ಇವತ್ತು ಪ್ರೀಮಿಯರ್ ಶೋ ಇದೆ, ನಾನು ಕೂಡ ಸಿನಿಮಾ ನೋಡಲಿಲ್ಲ. ಐ ಆಮ್ ವೆರಿ ಎಕ್ಸೈಟೆಡ್. ಎಸ್, ಹೌದು, ಯಾಕಂದರೆ ಇದು ಸತ್ಯ ಆಧಾರಿತವಾದಂತಹ ಚಿತ್ರ. ಹೌದು ಹೌದು. ಸೊ ರಿಯಲ್ ಸ್ಟೋರಿ ಬೇಸ್ ಮೇಲೆ ಮಾಡಿರುವಂಥ ಚಿತ್ರ. ಸೊ ಹಾಗಾಗಿ ಡೆಫಿನೆಟ್ಲಿ ನನ್ನ ಅನಿಸಿಕೆ ಪಕ್ಕಾ ಚೆನ್ನಾಗಿ ಓಡತ್ತೆ, ಸಕ್ಸಸ್ ಆಗುತ್ತೆ. ಸೊ ಆಲ್ ದ ಬೆಸ್ಟ್, ದೇವ್ರು ಒಳ್ಳೇದು ಮಾಡಲಿ. ಹೀಗೆ ಹೊಸ ಹೊಸ ಆಪರ್ಚುನಿಟೀಸ್ ನಿಮಗೆ ಸಿಗಲಿ ಅಂತ ನಾನು ಆಶಿಸ್ತೀನಪ್ಪ. ಓಕೆ. ಆ್ಯಕ್ಚುಲಿ ಭರತ್ ಅವ್ರು ಸಿಕ್ಕಿದ್ರು, ತುಂಬ ಚೆನ್ನಾಗಿ ಮಾತಾಡಿದ್ರು. ಆ್ಯಕ್ಚುಲಿ ನನಗೆ ಇವಾಗ ಹೆಚ್ಚು ಕಡಿಮೆ ಅಪ್ರಾಕ್ಸಿಮೇಟ್ಲಿ ನಿಮಗೆ ಯಾವ ಮೂವಿ ಅನ್ನೋದು ಗೊತ್ತಾಗಿರ್ಬೋದು. ಹೌದು. ಎಸ್, ವಿಜಯಾನಂದ, ಪ್ಯಾನ್ ಇಂಡಿಯಾ ಮೂವಿ. ಎಸ್, ಪ್ರೀಮಿಯರ್ ಶೋ ಟಿಕೆಟ್ ಸಿಕ್ಕಿದೆ. ನಿಜವಾಗ್ಲೂ ಕೂಡ ಅಂದ್ಕೊಂಡಂಗೆನೇ ನೋಡಿ, ಇದು ಆ್ಯಕ್ಚುಲಿ ಆ ಇಂಟರ್ವ್ಯೂಗೆ ಅಂತಲೇ ಮಾಡಿರುವಂತಹ ಒಂದು ಬೋರ್ಡು. ಸ್ಪೇಸು ತುಂಬ ಚೆನ್ನಾಗಿದೆ. ಯಾರು? ಚಂದ್ರಶೇಖರ್. ಹೌದಾ? ಓಕೆ. ವಿಜಯ್ ಸಂಕೇಶ್ವರರು ಈ ವಯಸ್ಸಿನಲ್ಲಿ ಹೇಗಿದ್ರು ಅದಕ್ಕೆ ಅವ್ರು ಮ್ಯಾಚ್ ಆಗ್ತಾ ಸೇಮ್ ಹಂಗೆ ಇಲ್ವಾ? ಸೊ ಇವರೇ ಮೇನ್ ಕ್ಯಾರೆಕ್ಟರ್ ಮಾಡಿರುವಂತಹ ಒಂದು ಪಾತ್ರಧಾರಿ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ ಸ್ನೇಹಿತರೆ ಮೂವಿ, ಎಸ್ಪೆಷಲಿ ಈಗಿನ ಜನ್ರೇಷನ್ಗೆ ಎಲ್ಲರೂ ನೋಡಬೇಕಾದಂತಹ ಮೂವಿ. ಹೇಗೆ ಒಬ್ಬ ಸಾಮಾನ್ಯ ಮನುಷ್ಯ ಹೇಗೆಲ್ಲ ಕಷ್ಟಪಟ್ಟು ಹೇಗೆ ಬಂದರು ಅಂತ ಈ ಮೂವಿಯಲ್ಲಿ ಚಿತ್ರೀಕರಿಸಲಾಗಿದೆ. ಸಖತ್ತಾಗಿದೆ, ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಸೊ ಇಲ್ಲಿ ಸುಮಾರು ಜನ ಹೀರೋಯಿನ್ಸ್ ಕೂಡ ಬಂದಿದ್ದರು, ಸೆಲೆಬ್ರಿಟೀಸ್ ಬಂದಿದ್ದರು. ಚೆನ್ನಾಗಿತ್ತು ಮೂವಿ ಅಂತೂ. ನೋಡಿ, ಇವರೇ ವಿಜಯ್ ಲಂಕೇಶ್ವರ್ ಅವರು, ಉದ್ದದಾಗಿ ಇಲ್ಲಿ ನಿಂತಿದ್ದಾರೆ ನೋಡಿ. ಇವ್ರು ಬಂದು ಅವರ ಮಗ. ಸೊ ಇವರು ಅವರ ಮೊಮ್ಮಗ. ಇವ್ರ ಫ್ಯಾಮಿಲಿಯವರು ಫುಲ್ಲು ಇಲ್ಲಿ ತೋರಿಸ್ತಿದ್ದಾರೆ ನೋಡಿ, ಇದೆಲ್ಲ ಇವ್ರ ಫ್ಯಾಮಿಲಿಯವರೇ. ಚೆನ್ನಾಗಿತ್ತು ಸ್ನೇಹಿತರೆ ಮೂವಿ ಅಂತೂ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ.
ಸೊ ಇಲ್ಲಿ ಈ ಬ್ಲೂ ಕಲರ್ ರಾಯಲ್ ಬ್ಲೂ ಕಲರ್ ಡ್ರೆಸ್ ಇದೆ ನೋಡಿ, ಇವರು ಬಂದು ವಿಜಯ್ ಲಂಕೇಶ್ವರ್ ಅವರ ವೈಫ್ ಪಾತ್ರದಲ್ಲಿ ಮಾಡಿರುವಂತಹ ನಟಿ. ಈ ಬ್ಲ್ಯಾಕ್ ಕಲರ್ ಶರ್ಟ್ ಬಂದು ವಿಜಯ್ ಲಂಕೇಶ್ವರ್ ಅವರ ಮಗನಾಗಿ ಮಾಡಿರುವಂಥದ್ದು. ರಿಯಲ್ ಲೈಫಲ್ಲಿ ನೋಡಿ ಇವರು ಗ್ರೇ ಕಲರ್ ಕೋಟನ್ನು ಹಾಕ್ಕೊಂಡಿದ್ದಾರೆ ನೋಡಿ, ಅವರು ರಿಯಲ್ ಲೈಫಲ್ಲಿ ಅವರ ಮೊಮ್ಮಗ. ಸೊ ಇಲ್ಲಿ ರಿಯಲ್ ಲೈಫಲ್ಲಿ ಇರೋರು ಇದ್ದಾರೆ, ರೋಲ್ ಮಾಡಿರೋರು ಕೂಡ ಇದ್ದಾರೆ. ಇವ್ರು ಬಂದು ನಾನು ಹೇಳಿದ್ನಲ್ಲ ವಿಜಯ ಲಂಕೇಶ್ವರ್ ಅವರು ಅಂತ, ಆ ಪಾತ್ರ ಮಾಡಿರೋರು. ಇವರಂತೂ ಡೌನ್ ಟು ಅರ್ತ್ ತುಂಬ ಚೆನ್ನಾಗಿ ಮಾತಾಡಿಸ್ತಿದ್ರು, ತುಂಬ ರೆಸ್ಪೆಕ್ಟ್ಫುಲ್ಲಿ ಎಲ್ಲರನ್ನೂ ಮಾತಾಡಿಸಿದ್ರು. ಸೊ ಇವರು ಯೂಶ್ವಲಿ ಆಲ್ಮೋಸ್ಟ್ ಎಲ್ಲ ಪ್ರೀಮಿಯರ್ ಶೋನಲ್ಲೂ ಇವ್ರ ಪಕ್ಕ ಇದ್ದೇ ಇರ್ತಾರೆ. ಹಾಯ್ ಸರ್. ನಂತರ ಒಂದು ಸೆಲ್ಫಿಯನ್ನು ತೆಗೆದುಕೊಳ್ಳೋಣ ಅಂತ ಹೇಳಿ ಒಂದು ಸೆಲ್ಫಿಯನ್ನು ತೆಗೆದುಕೊಂಡೆ. ಸೊ ಬನ್ನಿ ಹಾಗೆ ಥಿಯೇಟರ್ ಒಳಗಡೆ ಹೋಗೋಣ. ನಿಹಾಲ್ ಅವ್ರು ಸಿಕ್ಕಿದ್ರು, ತುಂಬ ಡೌನ್ ಟು ಅರ್ತ್ ಅದ್ಭುತವಾಗಿ ಮಾತಾಡ್ಸಿದ್ರು. ಮೂವಿ ನೋಡಕ್ ಹೋಗೋಣ ಬನ್ನಿ. ಈಗ ಬಂದಿದ್ದೀವಿ ಥಿಯೇಟರ್ ಒಳಗಡೆ ಕೂತಿದ್ದೀವಿ. ವೇಟ್ ಮಾಡ್ತಾ ಇದ್ವಿ, ಆಲ್ರೆಡಿ 7:30 ಆಗ್ತಾ ಇದೆ, ಮೂವಿ ಇನ್ನೂ ಶುರು ಆಗಲಿಲ್ಲ. ಕ್ರೌಡ್ ಏನೋ ಇದೆ, ಇನ್ನು ಬರೋರು ಇದ್ದಾರೆ. ಈ ಹಾವು ಏಣಿ ಆಡಿದಾಗ ಹಾವು ನಾನು, ಏಣಿ ಗಳೆಯವನು ನಾನು. ಎಸ್, ಮೂವಿ ತುಂಬ ಚೆನ್ನಾಗಿದೆ, ನಿಜವಾಗ್ಲೂ ಟ್ರಸ್ಟ್ ಮೀ ತುಂಬ ಚೆನ್ನಾಗಿದೆ. ಡೆಫಿನೆಟ್ಲಿ ನೀವು ಬರಬೇಕು, ಬಂದು ಒಮ್ಮೆ ವಿಸಿಟ್ ಮಾಡಿ ನೋಡಿ. ನಿಜವಾಗ್ಲೂ ತುಂಬ ಇನ್ಸ್ಪಿರೇಷನಲ್ ಮೂವಿ ಅಂತ ಹೇಳ್ಬೋದು. ಇನ್ಸ್ಪೈರ್ ಆಗ್ತೀರಾ, ಹೇಗೆ ಒಬ್ಬ ಸಾಮಾನ್ಯ ಮನುಷ್ಯ ಮಿಡಲ್ ಕ್ಲಾಸ್ ಪೀಪಲ್ ಅನ್ನೋದಕ್ಕಿಂತ ತುಂಬ ಬಡಸ್ತನದಿಂದ ಬಂದು ಹೇಗೆ ಕೋಟ್ಯಾಧೀಶ್ವರಾದ್ರು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ. ಬಟ್ ತುಂಬಾನೇ ಚೆನ್ನಾಗಿದೆ, ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಇದರಲ್ಲಿ ಸಾಕಷ್ಟು ವಿಷಯಗಳು ನಮಗೆ ನೆನಪಾಗ್ತಿತ್ತು. ಯಾಕಪ್ಪ ಅಂದರೆ ನಮ್ಮ ಜೀವನದಲ್ಲೂ ನಮ್ಮ ಮುಂದೆ ಚಿನ್ನ ಇತ್ತು, ಬಟ್ ಚಿನ್ನ ಇದ್ದರೂ ಕೂಡ ಅದನ್ನು ಕರಗಿಸ್ಕೊಳ್ಳುವಂಥ ಶಕ್ತಿ ನಮಗೆ ಕೊಟ್ಟಿರಲಿಲ್ಲ, ಅಥಾರಿಟಿ ನಮಗೆ ಕೊಟ್ಟಿರಲಿಲ್ಲ. ನಾನು ಸುನಿಮ್ಮ ಇಬ್ಬರು ಸಪ್ರೇಟ್ ಬಂದಾಗ ಕಷ್ಟಪಟ್ಟು ಇಬ್ಬರೇ ದುಡ್ದು ಇಬ್ಬರೇ ನಾವಿಬ್ಬರೇ ಏನಾದರೂ ಒಂದು ಮಾಡಬೇಕು ಯಾರು ಹಂಗಿಲ್ಲದೇ ಅಂತ ಅಂದ್ಬಿಟ್ಟು ಇಬ್ಬರೇ ಮಾಡಿದ್ವಿ. ಆವಾಗ ನನಗೆ ತುಂಬ ಸಪೋರ್ಟ್ ಮಾಡಿದ್ದು ನಮ್ಮ ತಂದೆ, ನೆನೆಸ್ಕೊಬೇಕು ನಾನು ಯಾವಾಗ್ಲೂ. ಈಗಲೂ ಅಷ್ಟೇ, ಮುಂದೇನೂ ಯಾವಾಗಲೂ ನಮ್ಮ ತಂದೆ ನನ್ನ ಜೊತೆ ಇರ್ತಾರೆ ಅಂತ ನಾನು ಆಶಿಸ್ತೀನಿ. ಬರೋದಕ್ಕೆ 11 ಗಂಟೆ ಸ ಇವತ್ತಿನ ವ್ಲಾಗನ್ನು ಇಲ್ಲೇ ಮುಗಿಸ್ತೀನಿ. ಇವತ್ತಿನ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಖಂಡಿತವಾಗ್ಲೂ ಮಕ್ಕಳನ್ನ ಕರ್ಕೊಂಡೋಗಿ ಮೂವಿ ತೋರಿಸಿ, ನಿಜವಾಗ್ಲೂ ಇನ್ಸ್ಪಿರೇಷನಲ್ ಮೂವಿ ಅಂತ ಹೇಳಲಿಕ್ಕೆ ಇಷ್ಟಪಟ್ಟೆ. ಈ ವ್ಲಾಗ್ನ ಮುಗಿಸ್ತೀನಿ, ಬಾಯ್.